Polisi sebang polisi. Polisi polisi. Polisi sebang polisi. Polisi polisi. Polisi sebang polisi. Polisi polisi. Polisi sebang 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 polisi. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರ, ಈಗಾಗಲೇ ಕಳೆದ ಹಲವು ದಿನಗಳಿಂದ ಇದು ಹೊಸಪೇಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಬಿಡಿಸಿಸಿ ಬ್ಯಾಂಕ್ ಉಳಿಸಿ ಹೋರಾಟವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಸ್ನೇಹಿತರ, ಈಗಾಗಲೇ ಎಲ್ಲ ಕಡೆನೂ ಇದೊಂದು ದೊಡ್ಡ ಸುದ್ದಿಯಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಸುದ್ದಿ ಈಗಾಗಲೇ ಹರಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಏನೋ ವಿಜಯನಗರ ಸಂಸ್ಥಾನದಲ್ಲಿ ಪಂಪ ವಿರೂಪಾಕ್ಷ ಅಂತ ಹೇಳಿ ಎಲ್ಲ ಭಾಷಣದಲ್ಲಿ ಪಂಪ ವಿರೂಪಾಕ್ಷನ ಕೃಪೆಯಿಂದ ಅಂತ ಹೇಳ್ತಕ್ಕಂಥ ನಮ್ಮ ಈ ಭಾಗದ ಮಾನ್ಯ ಪ್ರಭಾವಿ ಶಾಸಕರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರು ಏನೋ ಅವತ್ತಿನ ಶ್ರೀಕೃಷ್ಣ ದೇವರಾಯ ಹೆಂಗೆ ಆಡಳಿತ ಮಾಡಿದ ಅದೇ ರೀತಿಯಲ್ಲಿ ಅದನ್ನು ಆಡಳಿತ ಮಾಡ್ತಂತ ಹೇಳ್ತಕ್ಕಂಥ ನಮ್ಮ ಶಾಸಕ ಸಚಿವರು ಅವತ್ತಿನ ಏನೋ ಶ್ರೀಕೃಷ್ಣ ದೇವರಾಯ ಆಡಳಿತವನ್ನು ಕೊನೆಗೊಳಿಸಿದ್ದು ಅವರ ಅಳಿಯಂದ್ರೆ ಅದೇ ರೀತಿ ಸಹ ಇವರ ಅಳಿಯಂದ್ರಿಂದ ಇವರ ಅಧಿಕಾರ ಸಹ ಮೋಸ್ಟ್ಲಿ ಅವಧಿ ಅಂತ ಹೋಗ್ತಕ್ಕಂಥ ಎಲ್ಲ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಸ್ನೇಹಿತರ, ಈಗಾಗಲೇ ನಾವು ಹಲವು ಹೋರಾಟಗಳಲ್ಲಿ ಒಂದು ಕೇಳಿ ಬಂದಿರ್ತಕ್ಕಂಥ ಸುದ್ದಿ ಏನಂತಂದ್ರೆ ಇಲ್ಲ ಯಾವ ಸಾಕ್ಷಿಗಳದಾವ ಇವ್ರು ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಸಾಕ್ಷಿನ ನಾವು ಕರ್ಕೊಂಡ್ಬಂದು ಕೊಡ್ತೇವೆ. ನಮಗೆ ಬೇಕಾದ ಅಧಿಕಾರ ನೀವು ನಿಮ್ಮದೇ ಸರ್ಕಾರ ಇದ್ದಲ್ಲ ನಿಮ್ಮ ಸರ್ಕಾರದಿಂದ ಅಧಿಕಾರ ಕೊಡಿದ್ರೆ ಆ ಸಾಕ್ಷಿಗಳನ್ನು ತರ್ತೇವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲೆಯನ್ನು ನಾಲ್ಕು ದಿನದಲ್ಲಿ ತಂದು ನಿಮ್ಮ ಮುಂದೆ ಹೋಗಿದ್ದೀವಿ. ಅದು ಚಾಲೆಂಜ್ ಬೇಕಾದ್ರೆ ಒಪ್ಪದಾರ ಹೋಗಲು ನಮಗೆ ಅಧಿಕಾರ ಕೊಡಿಸ್ರಿ. ಆದರೆ ಅದು ಏನಾಗ್ತದೆ ಅಂತಂದ್ರೆ ಇಲ್ಲಿ ನಾವು ಸಾಕ್ಷಿಯಲ್ಲೇ ಐತೆ, ಸಾಕ್ಷಿಯಲ್ಲೇ ಅಂತಂದ್ರೆ ಸಾಕ್ಷಿ ನಾವು ತಂದು ಕೊಡ್ಬೇಕು. ಯಾರು ನಿಮಗೆ ಅಧಿಕಾರ ನಿಮ್ದು ಐತೆ, ಅಧಿಕಾರಿಗಳು ನಿಮ್ಮವರ ಅದರ. ಹಾಗಾಗಿ ನೀವು ಅದನ್ನ ಸಾಕ್ಷಿ ಹುಡುಕೊಳ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಈಗ ನೋಡ್ರೆ ನಾಲ್ಕು ಗೋಲ್ಡ್ ಚೀಲದಲ್ಲಿ ರೊಕ್ಕ ಹಾಕೊಂಡೋದ್ರ ಅಂತ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ. ಹೆಂಗ್ ಬಂತ? ಯಾರು ಸುಳ್ಳು ಸುಳ್ಳು ಹೇಳಿದ್ರೆ ಅವ್ರ ಮೇಲೆ ತನಿಖೆ ಆಗ್ಲಿ, ಅವ್ರ ಮೇಲೆ ಕೇಸ್ ಆಗ್ಲಿ, ಅವ್ರ ಮೊದ್ ಒಳಗಾಗ್ಲಿ ಬೇಕಾದ್ರೆ ಸುಳ್ಳು ಹೇಳ್ತಾರಲ್ಲ ಮೇಲೆ ಅಂತ. ಆದ್ರೆ ನಿಜ ಹೇಳ್ತಕ್ಕಂಥವ್ರನ್ನ ನೀವು ದಾರಿ ತಪ್ಪಿಸ್ತಕ್ಕಂಥ ಕೆಲಸ, ಹೋರಾಟಗಾರರ ಬಂದದಲ್ಲಿ ನೀವು ಚಿಡಿಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ನೀವು ಒಂದರಲ್ಲೆಲ್ಲ ಮಾಡಿರ್ತಕ್ಕಂಥ ಅಭಿಯಾನಗಳು ಸಾವಿರಾರು ಅದಾವ. ಆದ್ರೆ 15 ವರ್ಷಗಳಲ್ಲಿ ಏನು ಬರದೇ ಇರ್ತಕ್ಕಂಥ ಹಗರಣಗಳು ಒಂದೊಂದಾಗಿ ಈಗ ನಿಮ್ಮ ಕೊನೆಯ ದಿನಗಳಲ್ಲಿ ಎಂತಹ ಸಂದರ್ಭದಲ್ಲಿ ಬರ್ತಾ ಇದ್ದಾವೆ. ಎಲ್ಲ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಮ್ಮ ಹಸ್ತಕ್ಷೇಪ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಆದ್ರೆ ಯಾರು ಇಷ್ಟು ಮಾತಾಡಲಿಕ್ಕೆ ಯಾಕೆ ಜೊತೆ ಗೊತ್ತಿಲ್ಲ. ಆದ್ರೆ ಈಗ ಬಂದಿರ್ತಕ್ಕಂಥ ಏನು ಬಿಡಿಸಿದ ಬ್ಯಾಂಕ್ ಆಗಿರ್ಬೋದು, ಧ್ವಜಸ್ತಂಭ ಆಗಿರ್ಬೋದು, ಹಗರಣಗಳಾಗಿರ್ಬೋದು, ಒಂದೆರಡ ನೂರಾರು ಹಗರಣಗಳು ಒಂದೊಂದಾಗಿ ಬೈಲಿ ಬರ್ತಾನೆ ಇದಾವೆ. ಆದ್ರೆ ನೀವೇನ್ ಹೇಳ್ತಾರೆ, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಎಲ್ಲೂ ಅಕ್ರಮ ಆಗಿಲ್ಲ ಅಂತ ಹೇಳ್ತಾರೆ. ನೀವು ಅಕ್ರಮ ಮಾಡಿದ್ರ ನೀವು ಮಾಡಿರ್ತಕ್ಕಂಥ ಅಕ್ರಮದ ಹಣದಲ್ಲಿನ ಏನೋ ಇವತ್ತೇನ್ ದಾನ ಧರ್ಮ ಅಂತ ಏನು ಮಾಡ್ತಾ ಇದ್ರಲ್ಲ, 10 ಕೋಟಿ 20 ಕೋಟಿ ಅದೊಂದು ಬ್ಯಾಂಕ್ ನ ಉಳಿತದೆ. ಈ ಬ್ಯಾಂಕ್ ರೊಕ್ಕದಾಗ ತಗೊಂಡೋಗ ನಾನು ಅಲ್ಲಿ ದಾನ ಮಾಡಿದ್ರು, ನಾನು ಇಲ್ಲಿ ದಾನ ಮಾಡಿದ್ರು. ದಾನ ಅಂತಾರ, ದಾನ ಅಂದ್ರೆ ನೀವು ದುಡಿದಿರ್ತಕ್ಕಂಥ ನಿಮ್ಮ 10 ಬೆರಳುಗಳು ಭೂಮಿಗೆ ತಾಗಿಸಿ ದುಡಿದಿರ್ತಕ್ಕಂಥ ಹಣದಲ್ಲಿ ನೀವು ದಾನ ಮಾಡಿದ್ರೆ ದಾನ ಆಗ್ತದೆ. ಎಲ್ಲೋ ಪರರಿಗೆ ಬಂದದ್ದು ಪರರಿಗೆ ಹಂಚೋದು, ಇದು ದಾನ ದಾನ ಅಂತೇಳಿ ಅಂತ ಫೋರ್ಸ್ ಕೊಡ್ತಕ್ಕಂಥ ಕೆಲಸ ನೀವು ಯಾಕೆ ಮಾಡ್ತದೆ? ನಾವು ಈ ದೇಶವನ್ನು ಉಳಿಸ್ಬೇಕಾಗಿದೆ. ಈ ದೇಶ ನನ್ನ ಮನೆ ಚೆನ್ನಾಗಿರ್ತಾರೆ, ನನ್ನ ದೇಶ ಚೆನ್ನಾಗಿರ್ತಾರೆ, ನನ್ನ ಮನೆ ಚೆನ್ನಾಗಿರೋದು. ಇಲ್ಲಿರ್ತಕ್ಕಂಥ ಎಲ್ಲ ಹಗರಣಗಳನ್ನ ಒಂದೊಂದಾಗಿ ಬೈಲ್ ಹಚ್ಚಿದ್ರೆ ನಮ್ಮ ಅಣ್ಣ ಜಮಣ್ಣ ಹೇಳ್ದಂಗೆ ಆಗಲೇ ಯಾರಲ್ಲೇ ಜೈಲಿಗೆ ಹೋಗಿ ಬಂದಿರ್ತಕ್ಕಂಥ ನಾವು ನಿಮಗೇನು ಹೊಸದೇನಲ್ಲ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಾರೆ. ಏ ನೀವು ನಾವು ಅದನ್ನ ತನಿಖೆ ಮಾಡಿದ್ರೆ ನಾವು ನಿರ್ದೋಷಗಳಾಗಿ ನಾವು ಹೊರಗಡೆ ಬರ್ತೀವಿ ಅಂತ ನೀವು ಬೇರೆ ಬೇರೆ ಮೂಲದಿಂದ ಹೇಳ್ತಿದ್ರೆ, ಆದ್ರೆ ನಾವು ಹೇಳ್ತೇವೆ ಇವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ್ಬಿಟ್ರೆ ಆಟೋಮೆಟಿಕ್ಲಾಗಿ ಹೊರಗೆ ಬಂದೇ ಬರ್ತಾರೆ. ಆದ್ರೆ ಇದು ವಿಷಯ ಏನಾಗ್ತದೆ ಅಂತಂದ್ರೆ, ನಾವು ಯಾವುದೋ ಒಂದು ಪಕ್ಷದ ಗುಲಾಮರಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ,
ನಾವು ಬಿಡಿಸಿಸಿ ಬ್ಯಾಂಕ್ ಅನ್ನು ಉಳಿಸಬೇಕಾಗಿದೆ. ನಮ್ಮ ತಾತ ಮುತ್ತಾತರು ಕಟ್ಟಿರತಕ್ಕಂತ ಬ್ಯಾಂಕ್ ಅದು. ಅವರ ವ್ಯವಹಾರವನ್ನ ಸುರಿಸಿ ದುಡಿದಿರತಕ್ಕಂತ ಹಣದಲ್ಲಿ ಕಟ್ಟಿರತಕ್ಕಂತ ಆ ಬ್ಯಾಂಕ್ ಅನ್ನು ನಾವು ಉಳಿಸಬೇಕನ್ನೋ ಹೋರಾಟ ನಮ್ದೇ. ನನಗೇನು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಸೇರ್ತಾರಿಲ್ಲ. ಆದ್ರೆ ಆ ಬ್ಯಾಂಕ್ ಉಳಿಬೇಕಂತಂದ್ರೆ ಆ ಬ್ಯಾಂಕ್ ನಲ್ಲಿ ಉದ್ಯೋಗದಲ್ಲಿ ಇರ್ತಕ್ಕಂತ ಎಲ್ಲ ನೌಕರಸ್ಥರು ಅವರು ಅರ್ಹತೆ ಇರ್ತಕ್ಕಂತ ಕೆಲಸ ಕೊಟ್ರೆ ಆ ಬ್ಯಾಂಕ್ ಉಳಿತದೆ. ಈಗಾಗಲೇ ದೇಶದಲ್ಲಿ ನೋಡ್ತಾ ಇದೆ ಅದಾನಿ ಮತ್ತೆ ಅಂಬಾನಿ ಅಂತವರು ಈ ದೇಶದ ಆರ್ಥಿಕತೆಯನ್ನೇ ಕೂಡ ಮೇಲೆ ಮಾಡ್ತಾರೆ. ಆದ್ರೆ ಅದೇ ರೀತಿಯಲ್ಲಿ ಸಹ ಈ ಬಿಡಿಸಿಸಿ ಬ್ಯಾಂಕಿನ ಆರ್ಥಿಕ ಮೂಲವನ್ನ ಕಟ್ಟಡತಕ್ಕಂತ ಕೆಲಸ ದಯವಿಟ್ಟು ಈ ನಮ್ಮ ಶಾಸಕರು ಮಾಡಬಾರ್ದು. ಜೊತೆಯಲ್ಲಿ ತಾವೊಂದು ಹೇಳಿದಂಗೆ ನಾನು ಮತ್ತೊಮ್ಮೆ ಅಂತ ಹೇಳ್ತಿದ್ರು. ಆದ್ರೆ ನೀವು ಇಲ್ಲಿರ್ತಕ್ಕಂತ ಎಲ್ಲ ಮತದಾರರನ್ನಾಗಿರ್ಲಿ ಅಥವಾ ಪ್ರಜೆಗಳನ್ನಾಗ್ಲಿ ನೀವು ಸರಿಯಾದ ದಿಕ್ಕಿನಲ್ಲಿ ಕೊಂಡೋಗಿದೆ ಇದ್ರೆ ಮತ್ತೊಂದ್ಸಲ ಹೆಂಗೆ ಆಗಕ್ಕೆ ಸಾಧ್ಯ ಅಂತ ನಾನು ಪ್ರಶ್ನೆಯನ್ನು ಮಾಡ್ತೇನೆ. ಜೊತೆಗೆ ಇನ್ನು ಹಲವಾರು ವಿಷಯಗಳನ್ನ ತಮ್ಮಿಂದ ಇಲ್ಲಿ ಹೇಳಬೇಕಾಗಿದೆ. ನಾವು ಈಗಾಗಲೇ ಎಲ್ಲಾ ತರದ ಹಗರಣಗಳನ್ನ ಒಂದೊಂದಾಗಿ ನಾವು ಆರ್ಟಿಐ ಮೂಲಕ ತೆಗಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈ ಸಂಬಂಧಪಟ್ಟಂಗೆ ಈ ಹೊಸಪೇಟೆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹೋರಾಟಗಾರರನ್ನ ಪ್ರಗತಿಪರ ಚಿಂತಕರನ್ನ ಒಂದಟ್ಟಿಗೆ ಸೇರಿಸಿ ಈ ಎಲ್ಲ ಅಗತ್ಯಗಳನ್ನು ಬಯಲುಕೊಳ್ಳತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ಅವಕಾಶ ಕೊಟ್ಟಿರ್ತಕ್ಕಂಥ ಮೇಲೆ ಒಂದು ಮಾತನ್ನು ಮತ್ತೆ